फ्रेंड्स वेलकम टू मई चैनल नान मैत्री फ्रेंड्स इवत्तु नावु बेंगळूरिनल्लि नडेयुत्त 47ने वर्षद केक् एग्जिबिशन गे बंदिद्दीवि सो इवाग ताने एंट्री आगिद्दीवि सो इल्लि ನಾವು ಕೇಕ್ ಶೋಗೆ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ನ ತೊಗೋಬೇಕು ಸೊ ಒಬ್ಬರಿಗೆ 100 ರೂಪಾಯಿನ ಚಾರ್ಜ್ ಮಾಡ್ತಾರೆ ಸೊ ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದ ಹಾಗೆ ನೀವು ಒಂದು ಕಡೆ ನೋಡ್ಬೋದು ಹೋಮ್ ಅಪ್ಲೈನ್ಸಸ್ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಕಡೆ ಮಾರ್ಬಲಲ್ಲಿ ಮಾಡಿರೋವಂಥ ಶೋ ಪೀಸ್ಗಳನ್ನ ಇಟ್ಟಿದ್ದಾರೆ ಸೊ ಇದನ್ನು ನಾವು ಪರ್ಚೇಸ್ ಕೂಡ ಮಾಡಬಹುದು ಎಂಟ್ರೆನ್ಸ್ ಒಳಗಡೆ ಬರ್ತಾ ಇದ್ದ ಹಾಗೆ ಮೊದಲು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದೇ ಈ ಒಂದು ಕೇಕ್ ಇದು ಬಂದುಬಿಟ್ಟು ಜಂಗಲ್ ಬುಕ್ ಥೀಮಲ್ಲಿ ಮಾಡಿದ್ದಾರೆ ಮೋಗ್ಲಿ ಮತ್ತು ಬಗೀರ ಮತ್ತು ಬಲ್ಲೂನ ಪೋರ್ಟ್ರೆ ಮಾಡೋ ಕೇಕ್ ಮತ್ತು ಇದ್ರ ಪಕ್ಕದಲ್ಲೇ ಕೂಡ ಲಿಬರ್ಟಿ ಆಫ್ ಸ್ಟ್ಯಾಚು ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೇಕಲ್ಲಿ ಮಾಡಿರೋದ ಅಂತ ಆಶ್ಚರ್ಯ ಆಗ್ತಾ ಇತ್ತು ಸೊ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟಾಗಿ ಮಾಡಿದರು ಮತ್ತಷ್ಟೇ ಒಂದು ಡೀಟೇಲಿಂಗ್ ಇತ್ತು ಒಂದೊಂದರಲ್ಲೂ ಕೂಡ ಸೊ ಈ ಕೇಕ್ ಎಕ್ಸಿಬಿಷನ್ ಬಂದುಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ಗಿಂತ ಒಂದು ವಾರಕ್ಕೆ ಮುಂಚೆ ಸೊ ಕ್ರಿಸ್ಮಸ್ ಆದಮೇಲೂ ಒಂದು ವಾರದವರೆಗೂ ಇರುತ್ತೆ ಸೊ ಹಾಗಿದ್ರೆ ಬನ್ನಿ ಈ ಯಾವುದೆಲ್ಲ ಡಿಫ್ರೆಂಟ್ ಆಗಿರುವಂತಹ ಕೇಕ್ಗಳನ್ನ ಮಾಡಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಕೇಕ್ಗಳೆಲ್ಲ ಸೊ ಒಂದಕ್ಕಿಂತ ಒಂದು ಬೇರೆ ಬೇರೆ ರೀತಿಯ ಡಿಫ್ರೆಂಟ್ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳನ್ನ ಮಾಡಿದರು ಅದರಲ್ಲೂ ತುಂಬ ಅಟ್ರ್ಯಾಕ್ಟ್ ಮಾಡುವಂಥದ್ದು ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಕೇಕು ಕೂಡ ಮಾಡಿದರು ಸೊ ಅದರ ಜೊತೆಗೆ ಲಿಬರ್ಟಿ ಆಫ್ ಸ್ಟ್ಯಾಚು ಕೂಡ ಚೆನ್ನಾಗಿತ್ತು ಸೊ ಇಲ್ಲಿಂದ ನಾವು ಆಚೆ ಬರ್ತಾ ಇದ್ದಾಗ ಇಲ್ಲೊಂದು ಸಣ್ಣ ಫುಡ್ ಕೋರ್ಟ್ ಇಟ್ಟಿದ್ದಾರೆ ಸೊ ಇಲ್ಲಿಂದ ಮತ್ತೆ ನಾವು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದರೊಳಗಡೆ ಬಂದರೆ ನೀವು ನೋಡ್ಬೋದು ಇಲ್ಲಿ ಎಲ್ಲ ರೀತಿಯ ಉಡನ್ ಸೋಫಾ ಮತ್ತು ಉಡನ್ ಡೈನಿಂಗ್ ಟೇಬಲ್ ಆಗಿರ್ಬೋದು ಹಾಗೆ ಈ ಥರ ಎಷ್ಟೊಂದು ಸ್ಟಾಲ್ಗಳನ್ನ ಇಟ್ಟಿದ್ದಾರೆ ಸೊ ಇಲ್ಲಿ ಏನಂತ ಹೇಳಿದ್ರೆ ಅವರ ಪ್ರಾಡಕ್ಟ್ಗಳನ್ನ ಸೇಲ್ ಮತ್ತು ಪ್ರಮೋಟ್ ಎರಡೂ ಕೂಡ ಮಾಡ್ತಾರೆ ಸೊ ಇಲ್ಲಿ ನಾವು ನಮ್ಗೆ ಇಷ್ಟ ಆದರೆ ಪ್ರಾಡಕ್ಟ್ಗಳನ್ನ ನಾವು ಪರ್ಚೇಸ್ ಕೂಡ ಮಾಡಬಹುದು ಡೆಕೋರೇಟಿವ್ ಐಟಮ್ಸ್ಗಳಿದ್ದಾವೆ ಸೊ ಅದನ್ನು ಲೈವಾಗಿ ಅಲ್ಲೇ ಪೇಂಟಿಂಗ್ ಕೂಡ ಮಾಡ್ತಾಯಿದ್ರು ಟು ಡೋರ್ ಮ್ಯಾಟ್ಸ್ ಮತ್ತು ಲಿವಿಂಗ್ ರೂಮ್ ಮ್ಯಾಟ್ಸ್ ಸೊ ಎಲ್ಲ ರೀತಿಯ
ಮ್ಯಾಟ್ಗಳು ಕೂಡ ಇದ್ವು. ಸೊ ಪ್ರೈಸ್ಗಳು ಅಷ್ಟೇ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಾವು ಬಾರ್ಗೇನ್ ಮಾಡಿ ತಗೊಳ್ಳೋಂಥವ್ರು ತಗೋಬೋದು. ಹಾಗೆ ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ಚಿಕನ್ ಕಾರಿ ಕುರ್ತಿಗಳಿದ್ವು. ಸೊ ಇನ್ನು ಬಹಳಷ್ಟು ಓಲೆಗಳು, ಬ್ರೇಸ್ಲೆಟ್, ನೆಕ್ಲೆಸ್, ಇಯರಿಂಗ್, ಕ್ಲಿಪ್ಸ್, ಹೇರ್ ಕ್ಲಿಪ್ಸ್, ಎಲ್ಲ ರೀತಿಯ ಆಕ್ಸಸರೀಸ್ಗಳು, ಎಲ್ಲ ಥರ ಐಟಮ್ಸ್ಗಳನ್ನೂ ಕೂಡ ಇಟ್ಟಿದ್ರು. ನಡ್ಕೊಂಡು ಹೋಗ್ತಾ ಇದ್ದಾಗೆ ಸ್ಟಾಲ್ಗಳು ಒಂದ್ರ ಪಕ್ಕ ಒಂದು, ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ. ಸೊ ಇಲ್ಲಿ ಒಂದು ಏರ್ ಫ್ರೈಯಿಂಗ್ನ ಡೆಮೋನ ಕೊಡ್ತಾ ಇದ್ದಾರೆ. ಸೊ ಇದು ಆಯಿಲ್ ಹಾಕ್ತಲೇನೆ ನಾವು ಹೀಗೆ ಡ್ರೈ ಆಗಿ ಇದರಲ್ಲಿ ರೋಸ್ಟ್ ಮಾಡ್ಕೋಬೋದು.